ಜೈ ಶ್ರೀರಾಮ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಆಯೋಜನೆ. ಗ್ರಾಮೀಣ ಕ್ರೀಡೆ ಕಬಡ್ಡಿ ಅತ್ಯಂತ ಹಳೆಯ ಮತ್ತು ಜನಪ್ರಿಯ ಆಟ. ಗ್ರಾಮೀಣ ಭಾಗದ ಯುವ ಜನಾಂಗಕ್ಕೆ ದೇಹ ಮತ್ತು ಮನಸ್ಸನ್ನ ಗಟ್ಟಿಗೊಳಿಸುವ ಜನಪ್ರಿಯ ಕ್ರೀಡೆಯಾಗಿದೆ. ವ್ಯಕ್ತಿಯ ಮಾನಸಿಕ ಬೆಳವಣಿಗೆ, ದೈಹಿಕ ವ್ಯಾಯಾಮವು ಅಷ್ಟೇ ಮುಖ್ಯವಾಗಿದ್ದು ವಿದ್ಯಾರ್ಥಿಗಳ ಬೆಳವಣಿಗೆಯಲ್ಲಿ ಈ ಕ್ರೀಡೆಯು ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಇಂತಹ ಜನಪ್ರಿಯ ಕ್ರೀಡೆಯನ್ನ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ರೊಟ್ಟಿಗವಾಡ ಗ್ರಾಮದ ಜೈ ಶ್ರೀರಾಮ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಮಹಾನವಮಿ ಹಬ್ಬದ ಅಂಗವಾಗಿ ಆಯೋಜಿಸಲಾಗಿತ್ತು. ಇದು ಪುರುಷರ ಮುಕ್ತ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯಾಗಿದ್ದು ಇದರಲ್ಲಿ ವಿವಿಧೆಡೆಯಿಂದ ಆಗಮಿಸಿದ್ದ ಹಲವಾರು ತಂಡಗಳು ಭಾಗಿಯಾಗಿದ್ದವು. ಕ್ರೀಡಾಪಟುಗಳು ಆಯೋಜನೆ ಮಾಡಿದಂತ ಈ ಪಂದ್ಯಾವಳಿಯನ್ನು ನೋಡಿ ದೇಣಿಗೆಯನ್ನ ಧನ್ಯವಾದಗಳನ್ನ ಗುರುಗಳು ಹೌದು, ನಿವೃತ್ತ ಶಿಕ್ಷಕರು ಹೌದು, ಅಣ್ಣಿಯರು ವೇದಿಕೆ ಮೇಲೆ ಆಸೆಯಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಪಂದ್ಯಾವಳಿಯ ಉದ್ಘಾಟನೆ ವೇಳೆ ಎಂಡಿ ಬೆಟಗೇರಿ, ಡಿಬಿ ಪಟ್ಟೇದ್, ಡಿಬಿ ಮುಳುಗುಂದ್, ಎಸ್ಎಲ್ ಚನ್ನಪ್ಪಗೌಡ್, ವಿಎಫ್ ಮಡಿವಾಳರ್, ಎಸ್ಎ ಮುಲ್ಲಾ, ಯುಸಿ ತುಪ್ಪದಗೌಡ್, ಎಕೆ ಮುಲ್ಲಾ, ವಿಕೆ ಪಟ್ಟೇದ್ ಇನ್ನಿತರ ಅತಿಥಿಗಳು ಹಾಗೂ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು. ರೈಟ್ ಕ್ಲಿಕ್ ನ್ಯೂಸ್ ಹುಬ್ಬಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಂಡಿತ್ ಶ್ರೀ ಶ್ರೀನಿವಾಸ್ ಭಟ್, ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಕೇಂದ್ರ ಬೆಳಗಾವಿ ಹಾಗೂ ಮುಂಬೈ. ಈ ಕಾರ್ಯಕ್ರಮದ ಪ್ರಾಯೋಜಕರು